ನಮಸ್ಕಾರ. ಇವತ್ತಿನ ವಿಡಿಯೋ ವಿದೇಶಿ ಕಂಪನಿಗಳ ಭಾರತೀಯ ಶಾಖೆಗಳಲ್ಲೇ ಜಾಸ್ತಿ ಲಾಭ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಭಾರತದಲ್ಲಿ ಬಹಳಷ್ಟು ಮಲ್ಟಿನ್ಯಾಷನಲ್ ಕಂಪನೀಸ್ ಇದ್ದಾವೆ ಮತ್ತು ಹಲವು ಕಂಪನಿಗಳು ತಮ್ಮ ಸಬ್ಸಿಡ್ರಿ ಕಂಪನಿಗಳನ್ನು ಭಾರತದ ಮಾರುಕಟ್ಟೆಯಲ್ಲಿ ಲಿಸ್ಟ್ ಮಾಡಿದ್ದಾರೆ. ಗುಡ್ ನ್ಯೂಸ್ ಏನು ಅಂತಂದರೆ ಈ MNC ಕಂಪನಿಗಳ ಭಾರತೀಯ ಶಾಖೆಗಳಲ್ಲೇ ಜಾಸ್ತಿ ಲಾಭ ಇದೆ ಮತ್ತು ಪೇರೆಂಟ್ ಕಂಪನಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಆಗೋ ಲಾಭಕ್ಕಿಂತ ಇಲ್ಲಿಯೇ ಜಾಸ್ತಿ ಲಾಭ. ಅಲ್ಲದೆ ಭಾರತೀಯ ಕಂಪನಿಗಳದ್ದು ವ್ಯಾಲ್ಯೂಯೇಷನ್ ಏನಿದೆ ಅದು ವೆನ್ ಕಂಪೇರ್ ಟು ಫಾರಿನ್ ಕಂಪನೀಸ್ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಆದ್ದರಿಂದ ಹಲವಾರು ಕಂಪನಿಗಳು, ಉದಾಹರಣೆಗೆ LG ಎಲೆಕ್ಟ್ರಾನಿಕ್ಸ್, ಹುಂಡೈ, ಅವರು ಮುಂದಿನ ದಿನಗಳಲ್ಲಿ ತಮ್ಮ ಕಂಪನಿಗಳನ್ನು ಭಾರತದಲ್ಲಿ ಲಿಸ್ಟ್ ಮಾಡಬೇಕಂತಿದ್ದಾರೆ. ಬಹುಶಃ IPO ಮುಖಾಂತರ ಬಂದು ಮತ್ತು ಇಂಡಿಯನ್ ಮಾರುಕಟ್ಟೆಯಲ್ಲಿ ಅದರಿಂದ ಲಾಭವನ್ನು ಪಡೆಯಬೇಕು ಅಂತಿದ್ದಾರೆ. ಇದು ಅಲ್ಲದೇ ಸುಮಾರು ಬೇರೆ ಕಂಪನಿಗಳು ಕೂಡ ಭಾರತದಲ್ಲಿ ತಮ್ಮ ಷೇರನ್ನು ಲಿಸ್ಟ್ ಮಾಡುವಲ್ಲಿ ಒಂದಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಈ ರೀತಿ ಫಾರಿನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಶಾಖೆಗಳನ್ನು ಲಿಸ್ಟ್ ಮಾಡೋದ್ರಿಂದ ಅವುಗಳಿಗೆ ಅನುಕೂಲ ಆಗುತ್ತೆ. ಅಲ್ಲದೆ ಭಾರತೀಯರಿಗೆ ಒಂದಷ್ಟು ಒಳ್ಳೆಯ ಷೇರುಗಳನ್ನು ಕೊಳ್ಳುವಂಥ ಅವಕಾಶ ಸಿಗುತ್ತೆ. ಇವತ್ತಿನ ನಮ್ಮ ವಿಡಿಯೋ ಇಕಾನಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಆಧಾರಿತವಾದದ್ದು ಮತ್ತು ಬೆನಿಫಿಟಿಂಗ್ ಫ್ರಮ್ ಹೈಯರ್ ವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಮಾರ್ಕೆಟ್ಸ್ ಅನ್ನುವಂಥ ಆರ್ಟಿಕಲ್. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು, ಇಂಡಿಯನ್ ಮತ್ತು ಫಾರಿನ್ ಕಂಪನೀಸ್. HUL 2 ವರ್ಷದ ಸ್ಟಾಕ್ ರಿಟರ್ನ್ಸ್ ಭಾರತದಲ್ಲಿ 12 ಮತ್ತು ಯೂನಿಲಿವರ್ 42%. ಮಾರುತಿ ಸುಜುಕಿ ಭಾರತದಲ್ಲಿ 2 ವರ್ಷದ ಸ್ಟಾಕ್ ರಿಟರ್ನ್ಸ್ 31% ಮತ್ತು ಸುಜುಕಿ ಕಂಪನಿ ಜಪಾನ್ನಲ್ಲಿ 27% 2 ವರ್ಷದ ಸ್ಟಾಕ್ ರಿಟರ್ನ್ಸ್. ನೆಸ್ಲೆ ಇಂಡಿಯಾ ಭಾರತದಲ್ಲಿ 2 ವರ್ಷದಲ್ಲಿ 38 ಮತ್ತು 2 ವರ್ಷದ ಸ್ಟಾಕ್ ರೇಟ್ ಕಟ್ ಮತ್ತು 2 ವರ್ಷದ ಸ್ಟಾಕ್ ರಿಟರ್ನ್ಸ್ ಅದರ ಮದರ್ ಕಂಟ್ರಿಯಲ್ಲಿ -20. ಸಿಮೆಂಟ್ಸ್ ಭಾರತದಲ್ಲಿ 2 ವರ್ಷದಲ್ಲಿ 127%. ಸಿಮೆಂಟ್ಸ್ AG 67%. ABB ಇಂಡಿಯಾ ಭಾರತದಲ್ಲಿ 2 ವರ್ಷದಲ್ಲಿ 147%. ABB ಫಾರಿನ್ ಕಂಟ್ರಿಯಲ್ಲಿ 90%. ಯುನೈಟೆಡ್ ಸ್ಪಿರಿಟ್ಸ್ 81% ವರ್ಸಸ್ ಡಿಯಾಗೋ -33%. ಕಮಿನ್ಸ್ ಇಂಡಿಯಾ 213% ವರ್ಸಸ್ ಕಮಿನ್ಸ್ ಇಂಕ್ 40%. ಅಬಾಟ್ ಇಂಡಿಯಾ 2 ವರ್ಷದ ಸ್ಟಾಕ್ ರಿಟರ್ನ್ಸ್ ಭಾರತದಲ್ಲಿ 60%. ಅಬಾಟ್ ಲ್ಯಾಬ್ಸ್ ವಿದೇಶದಲ್ಲಿ 2 ವರ್ಷದ ಸ್ಟಾಕ್ ರಿಟರ್ನ್ಸ್ 10%. ಮುಂದಕ್ಕೆ ಹೋಗ್ತಾ ಇದ್ದಾಗೆ ಕಾಲ್ಗೇಟ್ ಪಾಲ್ಮೊಲಿವ್ 2 ವರ್ಷದ ಸ್ಟಾಕ್ ರಿಟರ್ನ್ಸ್ ಭಾರತದಲ್ಲಿ 130%. ಕಾಲ್ಗೇಟ್ ಫಾರಿನ್ ಕಂಟ್ರಿಯಲ್ಲಿ 2 ಇಯರ್ ಸ್ಟಾಕ್ ಮಾರ್ಕೆಟ್ 36%. PG ಹೆಲ್ತ್ 2 ಇಯರ್ ಸ್ಟಾಕ್ ರಿಟರ್ನ್ಸ್ 26%. PG 2 ಇಯರ್ ಸ್ಟಾಕ್ ರಿಟರ್ನ್ಸ್ 26% ಫಾರಿನ್ ಕಂಟ್ರಿಯಲ್ಲಿ. ಯುನೈಟೆಡ್ ಬ್ರೆವರೀಸ್ ಭಾರತದಲ್ಲಿ 2 ವರ್ಷದ ಸ್ಟಾಕ್ ರಿಟರ್ನ್ಸ್ 25%. ಕಂಪನಿ ಹೆನ್ಕೇನ್ 2 ಇಯರ್ ಸ್ಟಾಕ್ ರಿಟರ್ನ್ಸ್ -10%. ಒರಾಕಲ್ ಫೈನಾನ್ಷಿಯಲ್ 2 ವರ್ಷದ ಸ್ಟಾಕ್ ರಿಟರ್ನ್ಸ್ ಭಾರತದಲ್ಲಿ 275% ಮತ್ತು ಕಂಪನಿ ಒರಾಕಲ್ ಕಾರ್ಪೊರೇಷನ್ ಫಾರಿನ್ನಲ್ಲಿ 138% 2 ಇಯರ್ಸ್ನಲ್ಲಿ. 3M ಇಂಡಿಯಾ 2 ವರ್ಷದ ಸ್ಟಾಕ್ ರಿಟರ್ನ್ಸ್ ಭಾರತದಲ್ಲಿ 51%. ಫಾರಿನ್ ಕಂಟ್ರಿಯಲ್ಲಿ 3M ಕಂಪನಿ 37%. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಹೆಚ್ಚಿನ ಇಂಡಿಯನ್ ಕೌಂಟರ್ ಪಾರ್ಟ್ಗಳಲ್ಲಿ ಫಾರಿನ್ ಕೌಂಟರ್ ಪಾರ್ಟಿಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ ಮತ್ತು ಭಾರತದ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆಯ ಲಾಭವನ್ನು ಗಳಿಸಿದ್ದಾರೆ. ಈ ರೀತಿ ಭಾರತೀಯ ಶಾಖೆಗಳಲ್ಲಿ ಜಾಸ್ತಿ ಲಾಭ ಬರ್ತಾ ಇದೆ ಫಾರಿನ್ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ. ಅದರಿಂದಾಗಿ ಅದೇನು ಸ್ಟೇಕ್ ಇದೆ ವ್ಯಾಲ್ಯೂ ಅದು ಇಂಡಿಯನ್ ಕಂಪನೀಸು ಪೇರೆಂಟ್ ಕಂಪನಿಗಿಂತ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕೊಟ್ಟ ಕೆಲವು ಉದಾಹರಣೆಗಳಲ್ಲಿ ನೀವು ನೋಡಿದ್ದೀರಿ, ಪೇರೆಂಟ್ ಕಂಪನಿ ಮೈನಸ್ ಓಡ್ತಾ ಇದೆ, ಭಾರತದ ಕಂಪನಿ ಒಳ್ಳೆಯ ಪಾಸಿಟಿವ್ ಆಗಿ ಒಳ್ಳೆಯ ಲಾಭದಲ್ಲಿ ಓಡ್ತಾ ಇದೆ. ಎಕ್ಸಾಂಪಲ್ಸ್ ಆಫ್ PE ratio ಆಫ್ ಸಮ್ ಇಂಡಿಯನ್ ಅಂಡ್ ಫಾರಿನ್ ಕಂಪನೀಸ್. PE ratio ಅನ್ನುವಂಥದ್ದು ಒಂದು ಆಕ್ಯುರೇಟ್ ಪಿಕ್ಚರ್ ಕೊಡುತ್ತೆ ಕಂಪನಿಯ ವ್ಯಾಲ್ಯೂಯೇಷನ್ ಹೇಗಿದೆ ಅಂತ. ಅಂದರೆ ಕಂಪನಿಯ PE ratio ಜಾಸ್ತಿ ಇದ್ರೆ ಅದು ಅನ್ರೀಸನಬಲ್ ಅಂತ ಸಾಮಾನ್ಯವಾಗಿ ಹೇಳುವ ಪದ್ಧತಿ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಕಂಪನಿಯ ವ್ಯಾಲ್ಯೂಯೇಷನ್ ಮೆಲುಕೋದಾಗ PE ratio ಮೆಲುಕೋಗುತ್ತೆ, ಅದರಿಂದ ಒಳ್ಳೆಯ ವ್ಯಾಲ್ಯೂ ಇದೆ ಅಂತ ಅರ್ಥ ಆಗುತ್ತೆ. HUL PE ratio ಭಾರತದಲ್ಲಿ 65, ಯೂನಿಲಿವರ್ PE ratio 34. ಮಾರುತಿ ಸುಜುಕಿ ಭಾರತದಲ್ಲಿ 26, ಸುಜುಕಿ 0.8 PE ratio. ನೆಸ್ಲೆ ಇಂಡಿಯಾ PE ratio 77, ಕಂಪನಿ ನೆಸ್ಲೆ 10. ಸಿಮೆಂಟ್ಸ್ 98 ಭಾರತದಲ್ಲಿ, ಸಿಮೆಂಟ್ಸ್ AG 17 ಫಾರಿನ್ ಕಂಟ್ರಿಯಲ್ಲಿ.
ABB ಇಂಡಿಯಾ ಪಿ ರೇಷಿಯೋ ಭಾರತದಲ್ಲಿ 103, ABB ಫಾರಿನ್ ಕಂಟ್ರೀಸಲ್ಲಿ -0.6. ಯುನೈಟೆಡ್ ಸ್ಪಿರಿಟ್ಸ್ ಪಿ ರೇಷಿಯೋ 79, ಮತ್ತೆ ಅದೇ ಫಾರಿನ್ನಲ್ಲಿ ಡಯಾಜಿಯೋ 27. ಕಮಿನ್ಸ್ ಇಂಡಿಯಾ ಭಾರತದಲ್ಲಿ 57 ಪಿ ರೇಷಿಯೋ ಮತ್ತು ಕಮಿನ್ಸ್ ಇಂಗ್ ಪಿ ರೇಷಿಯೋ 13 ಫಾರಿನ್ ಕಂಟ್ರಿಯಲ್ಲಿ. ಅಬೌಟ್ ಇಂಡಿಯಾ ಪಿ ರೇಷಿಯೋ 48 ಭಾರತದಲ್ಲಿ, ಮತ್ತೆ ವಿದೇಶದಲ್ಲಿ ಅಬೌಟ್ ಲ್ಯಾಬ್ಸ್ 38. ಈ ಪಟ್ಟಿಯನ್ನು ನೋಡಿದಾಗ ನಮಗೆ ಅರ್ಥ ಆಗೋ ವಿಚಾರ ಏನು ಅಂತಂದ್ರೆ, ಭಾರತದ ಕಂಪನಿಗಳಲ್ಲಿ ಪಿ ರೇಷಿಯೋ ಜಾಸ್ತಿ ಇದೆ ಕಂಪೇರ್ಡ್ ಟು ಫಾರಿನ್ ಪೇರೆಂಟ್ ಕಂಪನೀಸ್. ಯಾಕಂತಂದ್ರೆ ಇಲ್ಲಿ ಗ್ರೋತ್ ಆಫ್ ಬಿಸ್ನೆಸ್ ಜಾಸ್ತಿ ಇದೆ ವೆನ್ ಕಂಪೇರ್ಡ್ ಟು ಫಾರಿನ್ ಕಂಟ್ರೀಸ್. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಭಾರತೀಯ ಕಂಪನಿಗಳು ತಮ್ಮ ಸಬ್ಸಿಡಿಯನ್ನು ಫಾರಿನ್ ಕಂಟ್ರೀಸ್ ಅಲ್ಲಿ ಸ್ಟಾರ್ಟ್ ಮಾಡುವಂತ ಅಥವಾ ಲಿಸ್ಟ್ ಮಾಡುವಂತ ಚಾನ್ಸಸ್ ಇದೆ. ಹಾಗೇನಾದ್ರೂ ಆದ್ರೆ ಅದು ಭಾರತೀಯರಿಗೆ ಒಂದು ಹೆಮ್ಮೆಯ ವಿಚಾರ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತದಿಂದ ಯಾವ ಕಂಪನಿಗಳು ವಿದೇಶದಲ್ಲಿ ತಮ್ಮ ಬ್ರಾಂಚ್ಗಳನ್ನು ಓಪನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಮತ್ತು ಸಕ್ಸೀಡ್ ಆಗ್ಬೋದು, ಆ ಕಂಪನಿ ಹೆಸರನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.